ರಾಮದುರ್ಗ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಮಣಿಹಾಳ ಮತ್ತು ಸುರೇಬಾನ ಮತ್ತು ಶ್ರೀರಾಮದೂತ ಯುವ ಸಂಘ ಮಣಿಹಾಳ ಸುರೇಬಾನ ಇವರ ಸಹಯೋಗದಲ್ಲಿ ಮಂಗಳವಾರ ದಿನಾಂಕ 27/4/2021 ರಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಹೆಚ್ಚಿನದಾಗಿ ಯುವಕರು ಭಾಗಿಯಾಗಿ ರಕ್ತದಾನವನ್ನು ಮಾಡಿದ್ದಾರೆ. ಇದೇ ವೇಳೆ ರಾಷ್ಟ್ರೋತ್ಥಾನ ರಕ್ತನಿಧಿ ಹುಬ್ಬಳ್ಳಿ ಕೌನ್ಸಿಲರ್ ಬೀರಪ್ಪ ಕುರಿಯವರು ಮಾತನಾಡಿದ್ದು, ಇಂದು ನಾವು ಮಣಿಹಾಳ ಸುರೇಬಾನ ಗ್ರಾಮದಲ್ಲಿ ಸ್ವಯಂ ಸೇವಕರಿಂದ ರಕ್ತ ದಾನವನ್ನ ಶಿಬಿರವನ್ನ ಏರ್ಪಡಿಸಿ ನಂತರ ರಕ್ತವನ್ನ ಸಂಗ್ರಹಿಸಲಾಗುತ್ತಿದೆ. ರಕ್ತದ ಕೊರತೆ ಇರುವುದರಿಂದ ಹೆಚ್ಚಿನದಾಗಿ ಯುವಕರು ರಕ್ತದಾನ ಮಾಡಿ ಒಳ್ಳೆಯ ಕಾರ್ಯವನ್ನ ಮಾಡಿದಂತಾಗುತ್ತದೆ ಎಂದು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಬಾನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು. ಬ್ಯೂರೊ ರಿಪೋರ್ಟ್ ಕುಮಾರ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಸುರೇಬಾನ್. ರಾಷ್ಟ್ರೋತ್ಥಾನ ರಕ್ತ ನಿಧಿಗಳು ನಾವು ಕೌನ್ಸಿಲರ ಕೆಲಸ ಮಾಡ್ತಾ ಇದ್ದೀವಿ. ಈಗ ರಾಷ್ಟ್ರೋತ್ಥಾನ ರಕ್ತ ನಿಧಿ ಹುಬ್ಬಳ್ಳಿಯಿಂದ ಬಂದಿದ್ದೇವೆ ನಾವು. ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸುರೇಬಾನದವರು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಇವಾಗ ರಕ್ತದಾನ ಶಿಬಿರ ನಡೆಸ್ತಾ ಇದ್ದೀವಿ. ರಕ್ತದ ಅಭಾವ ಎಷ್ಟಾಗಿದೆ ಅಂತಂದರೆ ಇವತ್ತು 60% ರಕ್ತದವನ್ನು ರಕ್ತ ಶೇಖರಣೆ ಮಾಡೋಕ್ಕಾಗ್ತಾ ಇಲ್ಲ. ಅಂದ್ರಿಂದ ಕೊರೋನಾ ಮಹಾಮಾರಿ ಬಂದಿರೋದ್ರಿಂದ ಮತ್ತು ಲಾಕ್ಡೌನ್ ಆಗಿರೋದ್ರಿಂದ ಯಾವುದೇ ರೀತಿ ರಕ್ತವನ್ನು ಶೇಖರಣೆ ಮಾಡೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಿಂದ ನಾವು ಸ್ವಯಂ ಸೇವಕರಿಂದ ರಕ್ತದಾನ ಶಿಬಿರವನ್ನು ಮಾಡಿ ನಾವು ರಕ್ತವನ್ನು ಶೇಖರಣೆ ಮಾಡ್ತಾ ಇದ್ವಿ. ಇದು ರೋಗಿಗಳಿಗೆ 100% ಯೂಸ್ ಆಗ್ತದೆ, ಯಾವುದೇ ರೀತಿ ಇಲ್ಲ. ಮತ್ತು ಇದೇ ರೀತಿ ರಕ್ತದಾನ ಶಿಬಿರಗಳನ್ನು ಮಾಡಿದರೆ ಮತ್ತು ಮುಂದೆ ಈಗ ಕೊರೋನಾ ವ್ಯಾಕ್ಸಿನ್ ಒಂದು ರಕ್ಷ ಆಗ್ತಾರೆ. ಕೊರೋನಾ ವ್ಯಾಕ್ಸಿನ್ ಹಾಕಿದಾಗ 58-60 ದಿನ ರಕ್ತದಾನ ಮಾಡೋಕ್ಕೆ ಬರೋದಿಲ್ಲ. ಅದ ಸಂಬಂಧ ರಕ್ತದಾನ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ರಕ್ತದ ಕೊರತೆ ಮುಂದೆ ಜಾಸ್ತಿ ಆಗ್ಬೋದು. ಆದ ರೀತಿಯಿಂದ 1ನೇ ತಾರೀಕಿನೊಳಗಾಗಿ ಹೆಚ್ಚು ಹೆಚ್ಚು ರಕ್ತದಾನಿಗಳು ಅಥವಾ ಯುವಕರು ಒಂದು ರಕ್ತದಾನ ಮಾಡಿದರೆ ಒಳ್ಳೆಯದು ಅಂತೇಳಿ ಒಂದು 2 ಮಾತುಗಳನ್ನ ಮುಗಿಸ್ತೀನಿ. ಒಂಬತ್ತು ಗಂಟೆ ಮಧ್ಯಾಹ್ನ 12 ಗಂಟೆ ಆಯಿತು.